ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಚಂದ್ರಶೇಖರ್, ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಪ್ರಾರಂಭವಾಗಿ ಕೆಲವೇ ತಿಂಗಳಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ನಾವು PSI, KAS, FDA, SDA, ಗ್ರೂಪ್ ಸಿ, ಪೊಲೀಸ್ ಕಾನ್ಸ್ಟೇಬಲ್ ಇತ್ಯಾದಿ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನ ಪಡ್ಕೋತಿದ್ದಾರೆ. ಸೇತರಿ, ನಾವು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ತುಂಬಾ ಅಪ್ಡೇಟೆಡ್ ಆದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಉದಾಹರಣೆಗೆ, ಮೂರು ಪೋಷಕ ಶಿಶು, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸ್ಯಾಟಲೈಟ್ಗಳ ಬಗ್ಗೆ, ಆಮೇಲೆ ಇತ್ತೀಚಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಮೂರು ಪೋಷಕ ಶಿಶು ಏನಿದೆಯಲ್ಲ, ಇದು ಒಂದು ಅತಿ ಪ್ರಮುಖ ವಿಷಯ. ನಾವೇನ್ ಮಾಡ್ತಾ ಇದ್ದೇವೆ, ಅತಿ ಪ್ರಮುಖ ಟಾಪಿಕ್ಗಳ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ, PSI, KAS, ಗ್ರೂಪ್ ಸಿ ಇತ್ಯಾದಿ ಪರೀಕ್ಷೆಗಳಿಗೆ. ಸೊ ಅವುಗಳನ್ನು ನಾವು ಟಾಪ್ ಪ್ರಯಾರಿಟಿ ಸೀರೀಸ್ ಅಂತ ಮಾಡಿದ್ದೇವೆ. ಟಾಪ್ ಪ್ರಯಾರಿಟಿ ಸೀರೀಸ್, ಇಂತಹ ಸಾವಿರಾರು ಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಹಾಕಬೇಕು ಅಂತ ನಮ್ಮ ಒಂದು ಪ್ರಯತ್ನ ಇದೆ. ಇದು ಮೂರನೆಯ ವಿಡಿಯೋ, ಇದು ಟಾಪ್ ಪ್ರಯಾರಿಟಿ ಸೀರೀಸ್ ಅಲ್ಲಿ ಇದು ಮೂರನೆಯ ವಿಷಯ. ಮೂರು ಪೋಷಕ ಶಿಶು, 3 parent baby, ಇದು ತುಂಬಾ ಬಾರಿ ಪರೀಕ್ಷೆಯಲ್ಲಿ ಹಿಂದೆ ಕೇಳಿದ್ದಾರೆ ಇತ್ತೀಚಿನ ಪರೀಕ್ಷೆಗಳಲ್ಲಿ, ಮುಂದೆಯೂ ಸಹಿತ ಇದು ಕೇಳುವ ಸಾಧ್ಯತೆ ಇದೆ. ಈ ವರ್ಷ UPSC ಅಲ್ಲಿ ಕೇಳಿದ್ರು, 2 ಬಾರಿ PSI ಅಲ್ಲಿ ಕೇಳಿದ್ರು. ಹೀಗಾಗಿ ಈ ಮೂರು ಪೋಷಕ ಶಿಶು ಇದು ಒಂದು ಅತಿ ಪ್ರಮುಖ ವಿಷಯವಾಗಿದೆ. ಇದ್ರ ಬಗ್ಗೆ ಈ ವಿಡಿಯೋ ನೋಡಿದ್ರೆ ಇದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗ್ತದೆ. ಒಂದು ಬಾರಿ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಟ್ರೆ ಅದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಸಹಿತ ತಾವು ಅದನ್ನ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ನಾನು ಚಂದ್ರಶೇಖರ್, ಸುವರ್ಣ ಕರಿಯರ್ ಅಕಾಡೆಮಿ, ವಿಜಯಪುರ. ಬನ್ನಿ ಈ ವಿಷಯದ ಬಗ್ಗೆ ನೋಡೋಣ. ಸೇದ್ರೆ, ಈ ಮೂರು ಪೋಷಕ ಶಿಶು ಅಂದ್ರೆ ಏನು? ಮೂರು ಪೋಷಕ ಶಿಶು ಅಂದ್ರೆ ನೆನಪಿರ್ಲಿ, ಇಲ್ಲಿ ಇಬ್ಬರು ತಾಯಂದಿರು ಇರ್ತಾರೆ, ಒಬ್ಬ ತಂದೆ. ನೆನಪಿರ್ಲಿ, ಇಬ್ಬರು ತಂದೆ ಅಲ್ಲ, ಇಬ್ಬರು ತಂದೆ ಒಬ್ಬ ತಾಯಿ ಅಲ್ಲ, ಇಬ್ಬರು ತಾಯಂದರು ಒಬ್ಬ ತಂದೆ. ಇದರ ಮತ್ತೆ ಇನ್ನೊಂದು ಹೇಳ್ತೀನಿ, ಇದು ಎಲ್ಲಾ ದೇಶಗಳಲ್ಲಿ ಇದಕ್ಕೆ ಒಪ್ಪಿಗೆ ಇಲ್ಲ. ಇದಕ್ಕೂ ಈ ಮೂರು ಪೋಷಕ ಶಿಶುಗೆ ಇದಕ್ಕೂ ಸಹಿತ ಸಾಕಷ್ಟು ಚಾಲೆಂಜ್ ಇದೆ. ಆಮೇಲೆ ಇದು ಎಲ್ಲ ಕಡೆಗೂ ಸಹಿತ, ಎಲ್ಲ ರಾಷ್ಟ್ರಗಳಲ್ಲೂ ಸಹಿತ ಇದು ಇದಕ್ಕೆ ಒಪ್ಪಿಗೆ ಇಲ್ಲ. ಆದ್ರೆ ಈ ಟೆಕ್ನಿಕಲಿ ಏನೇನ್ ಬೇಕು, ಟೆಕ್ನಿಕಲಿ ಇದು ಏನು, ಪರೀಕ್ಷೆಗಳಲ್ಲಿ ಇದು ತುಂಬಾ ಸಲ ಕೇಳ್ತಾ ಇರೋದ್ರಿಂದ ಇದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ನೋಡಿ, ಇದ್ರ ಉದ್ದೇಶ ಏನು, ಮೂರು ಪೋಷಕ ಶಿಶುವಿನ ಉದ್ದೇಶ ಏನು? ಈಗ ಇಲ್ಲಿ ನೋಡಿ, ಇದ್ರ ಉದ್ದೇಶ ಏನಂದ್ರೆ, ಮುಂದೆ ಹುಟ್ಟಬಹುದಾದ ಮಗುವಿಗೆ ಮೈಟೋಕಾಂಡ್ರಿಯಾ ಸಮಸ್ಯೆಯಿಂದ ಬರಬಹುದಾದ ರೋಗಗಳನ್ನು ತಡೆಗಟ್ಟುವುದು. ಮೈಟೋಕಾಂಡ್ರಿಯಾ ನೋಡಿ, ಈ DNA ಎರಡು ಕಡೆ ಇರ್ತದೆ, ಒಂದು ಈ ನ್ಯೂಕ್ಲಿಯರ್ DNA, ಇನ್ನೊಂದು ಮೈಟೋಕಾಂಡ್ರಿಯಾ DNA. ಇದು ಲಕ್ಷ ಕೊಟ್ಟು ಕೇಳ್ಕೊಳ್ಳಿ, ನ್ಯೂಕ್ಲಿಯರ್ DNA ಮತ್ತು ಮೈಟೋಕಾಂಡ್ರಿಯಾ DNA. ಈ ನ್ಯೂಕ್ಲಿಯರ್ DNA ಒಟ್ಟು DNA 99% ಇರ್ತದೆ, ಆಮೇಲೆ ಈ ಮೈಟೋಕಾಂಡ್ರಿಯಾ DNA 1% ಮಾತ್ರ ಇರ್ತದೆ. ಈ ನ್ಯೂಕ್ಲಿಯರ್ DNA ಅಲ್ಲಿ ತಂದೆ ಮತ್ತು ತಾಯಿ ಇಬ್ಬರದು ಇರ್ತದೆ, ಆದ್ರೆ ಈ ಮೈಟೋಕಾಂಡ್ರಿಯಾ DNA ಅಲ್ಲಿ ಕೇವಲ ತಾಯಿದು ಮಾತ್ರ ಇರ್ತದೆ. ಗೊತ್ತಾಯ್ತಾ? ಇನ್ನು ಮೂರು ಪೋಷಕ ಶಿಶು ಅಂದ್ರೇನು? ಮೂರು ಪೋಷಕ ಶಿಶು ಪರಿಕಲ್ಪನೆಯಲ್ಲಿ ಈ DNAಕ್ಕೆ ಕೈ ಹಚ್ಚೋದಿಲ್ಲ. ಆದ್ರೆ ಇದೇನು 1% DNA ಏನಿರ್ತದಲ್ಲ, ತಾಯಿಯ DNA, ಅದನ್ನ ಅದರಲ್ಲಿ ಸಮಸ್ಯೆ ಇರೋದ್ರಿಂದ ಮುಂದೆ ಹುಟ್ಟುವ ಮಗುವಿಗೆ ಸಮಸ್ಯೆ ಬರ್ಬೋದು. ಹೀಗಾಗಿ ಈ ತಾಯಿಯ ಈ ಮೈಟೋಕಾಂಡ್ರಿಯಾ DNA ಏನ್ ಮಾಡ್ತಾರೆ, ಇದನ್ನ ರಿಪ್ಲೇಸ್ ಮಾಡಿ ಇನ್ನೊಬ್ಬ ತಾಯಿಯ ಮೈಟೋಕಾಂಡ್ರಿಯಾ DNA ನ ತಂದು ಇಲ್ಲಿ ಹಾಕ್ತಾರೆ. ಅಂದ್ರೆ ಇಲ್ಲಿ ಆಲ್ರೆಡಿ ಒಬ್ಬ ತಾಯಿ ಇದ್ದಾಳೆ, ತಾಯಿ ತಂದೆ ಇಲ್ಲಿದ್ದಾರೆ, ಇನ್ನೊಬ್ಬಕ್ಕೆ ತಾಯಿ ಬಂದ್ರು. ಅಂದ್ರೆ ಇಲ್ಲಿ ಒಬ್ಬ ತಂದೆ, ಇಲ್ಲಿ ತಾಯಿ, ಇನ್ನೊಬ್ಬ ತಾಯಿ. ಹೀಗಾಗಿ ಇದೇನಾಯ್ತು, ಮೂರು ಪೋಷಕ ಶಿಶು ಆಯ್ತು. ನೋಡಿ, ಇಲ್ಲಿ ಇನ್ನೊಮ್ಮೆ ತಿಳಿಸ್ತೀನಿ, ಇದು ನ್ಯೂಕ್ಲಿಯರ್ DNA ಅಲ್ಲಿ ಏನು ಚೇಂಜ್ ಮಾಡೋದಲ್ಲ. ಇಲ್ಲಿ ಒಬ್ಬ ತಾಯಿ ಒಬ್ಬ ತಂದೆದಿರ್ತದೆ, ಇದೇ ತಾಯಿದು ಇಲ್ಲಿ ಇರ್ತದೆ, ಆದ್ರೆ ಇದನ್ನ ರಿಪ್ಲೇಸ್ ಮಾಡಲಾಗ್ತದೆ. ಹಾಗಾದ್ರೆ ಇಲ್ಲಿ ಒಬ್ಬ ತಾಯಿ ಒಬ್ಬ ತಂದೆ, ಇಲ್ಲಿ ಒಬ್ಬ ತಾಯಿ, ಹೀಗಾಗಿ ಏನಾಯ್ತು, ಇಬ್ಬರು ತಾಯಿ ಒಬ್ಬ ತಂದೆ. ಗೊತ್ತಾಯ್ತಾ? ಅಂದ್ರೆ ಏನ್ ಚೇಂಜ್ ಮಾಡ್ತಾರೆ, ಮೈಟೋಕಾಂಡ್ರಿಯಾದಲ್ಲಿ ಇರ್ತಕ್ಕಂತ DNA ನ ಮಾತ್ರ ಚೇಂಜ್ ಮಾಡ್ತಾರೆ. ಗೊತ್ತಾಯ್ತಾ? ಈಗ ಇನ್ನೊಮ್ಮೆ ಹೇಳ್ತೀನಿ, DNA ಎರಡು ಕಡೆ ಇರ್ತದೆ, ಒಂದು ನ್ಯೂಕ್ಲಿಯರ್ DNA, ಇನ್ನೊಂದು ಮೈಟೋಕಾಂಡ್ರಿಯಾ DNA. ನ್ಯೂಕ್ಲಿಯರ್ DNA 99% ಇರ್ತದೆ, ಈ ಮೈಟೋಕಾಂಡ್ರಿಯಾ DNA ಕೇವಲ 1% ಮಾತ್ರ ಇರ್ತದೆ. ಈ ನ್ಯೂಕ್ಲಿಯರ್ DNA ಏನಿದೆಯಲ್ಲ, ಇದು ಇದರಲ್ಲಿ ತಂದೆಯ DNA ಮತ್ತು ತಾಯಿಯ DNA ಇಬ್ಬರದು ಇರ್ತದೆ.
ಆದರೆ ಈ ಮೈಟೊಕೊಂಡ್ರಿಯಾ ಡಿ ಎನ್ ಎಲ್ಲಿ ಕೇವಲ ತಾಯಿಯ ಡಿ ಎನ್ ಎ ಮಾತ್ರ ಇರ್ತದೆ. ಈ ಒಂದು ಮೂರು ಪೋಷಕ ಶಿಶುವಿನಲ್ಲಿ ಏನ್ ಮಾಡಲಾಗ್ತದೆ ಅಂದ್ರೆ ಈ ತಾಯಿಯ ಡಿ ಎನ್ ಎನ ಇನ್ ರಿಪ್ಲೇಸ್ ಮಾಡಲಾಗ್ತದೆ, ಇನ್ನೊಬ್ಬ ತಾಯಿಯ ಡಿ ಎನ್ ಎನ ತಂದು ಇಲ್ಲಿ ಹಾಕಲಾಗ್ತದೆ. ಅಂದ್ರೆ ಮೊದಲಿರುವ ತಾಯಿಯ ಡಿ ಎನ್ ಎ 99% ಆ ತಾಯಿ ಇರ್ತಾಳೆ, ಇನ್ನೊಬ್ಬ ತಾಯಿ ಇಲ್ಲಿ ಬರ್ತಾಳೆ. ಹೀಗಾಗಿ ಒಬ್ಬ ತಂದೆ ಇಬ್ಬರು ತಾಯಿ, ಹೀಗಾಗಿ ಈ ಹುಟ್ಟುವ ಮಗುವಿಗೆ ಮೂರು ಜನ ಪೋಷಕರು. ಗೊತ್ತಾಯ್ತಾ? ಸೊ ನ್ಯೂಕ್ಲಿಯರ್ ಡಿ ಎನ್ ಎ ಒಟ್ಟು ಡಿ ಎನ್ ಎ 99% ಇರ್ತದೆ. ತಂದೆ ಮತ್ತು ಈ ವಿಡಿಯೋನ ತಾವು ಸ್ಲೋ ಆಗಿ ಒಂದ್ಸಲ ನೋಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ಒಟ್ಟು ಮೂರು ಪೋಷಕ ಶಿಶು ಪರಿಕಲ್ಪನೆಯಲ್ಲಿ ನ್ಯೂಕ್ಲಿಯರ್ ಡಿ ಎನ್ ಎ ದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗುವುದಿಲ್ಲ. ಗೊತ್ತಾಯ್ತಾ? ಆದರೆ ತಾಯಿಯ ಮೈಟೊಕೊಂಡ್ರಿಯಾ ಡಿ ಎನ್ ಎ ಸಮಸ್ಯೆ ಇದ್ದರೆ ಮುಂದೆ ಹುಟ್ಟುವ ಮಗುವಿಗೆ ತೊಂದರೆ ಆಗುತ್ತದೆ. ಹೀಗಾಗಿ ಇನ್ನೊಬ್ಬ ತಾಯಿಯ ಮೈಟೊಕೊಂಡ್ರಿಯಾ ಡಿ ಎನ್ ಎ ಇಲ್ಲಿ ತಂದು ಸೇರಿಸಲಾಗುತ್ತದೆ. ಅಂದರೆ ಈ ಮಗುವಿಗೆ ಇಬ್ಬರು ತಾಯಂದರು, ಒಬ್ಬ ತಂದುವೆ ತಂದೆ, ಅದುವೇ ಮೂರು ಪೋಷಕ ಶಿಶು. 3-parent baby ಅಂದ್ರೆ 2 mothers 1 father, 2 mothers 1 father. ಗೊತ್ತಾಯ್ತಾ? ಈಗ ಇದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನ ನೋಡೋಣ. ಹಿಂದೆ ಕೇಳಿದಂತ ಪ್ರಶ್ನೋತ್ತರಗಳು ಇದು ಇತ್ತೀಚೆಗೆ ನಡೆದ KSIFPSI ಕ್ವಶನ್ ಪೇಪರ್ ಅಲ್ಲಿ ಇದನ್ನು ಕೇಳಿದ್ರು. ಫ್ರಾಮ್ KSIFPSI ಕ್ವಶನ್ ಪೇಪರ್ ಅಂತ. ಏನ್ ಪ್ರಶ್ನೆ? ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ ಡಿ ಎನ್ ಎ ಇರುತ್ತದೆ? ನಾನು ಈಗಾಗಲೇ ಹೇಳಿದೆ, ಎರಡು ಕಡೆ ಡಿ ಎನ್ ಎ ಇರ್ತದೆ. ಒಂದು ನ್ಯೂಕ್ಲಿಯಸ್ ಅಲ್ಲಿ ಇರ್ತದೆ, ಇನ್ನೊಂದು ಮೈಟೊಕೊಂಡ್ರಿಯಾದಲ್ಲಿ ಇರ್ತದೆ. ಸೊ ನ್ಯೂಕ್ಲಿಯಸ್ ಅಲ್ಲಿ ಬಿಟ್ಟು ಮತ್ತೆ ಎಲ್ಲಿರ್ತದೆ ಅಂತ ಕೇಳಿದಾನೆ. ಇದರಲ್ಲಿ ಉತ್ತರ ಏನಾಗ್ತದೆ? ಮೈಟೊಕೊಂಡ್ರಿಯಾದಲ್ಲಿ ಇರ್ತದೆ. ಸೊ ಡಿ ಇಸ್ ದ ಆನ್ಸರ್ ಹಿಯರ್. ಡಿ ಇಸ್ ದ ಆನ್ಸರ್. ಏನಾಗ್ತದೆ? ಆನ್ಸರ್ ಡಿ ಆಗ್ತದೆ. ಮುಂದಿನ ಪ್ರಶ್ನೆ. ಮೂರು ಪೋಷಕ ಶಿಶು ಪರಿಕಲ್ಪನೆ ಈ ಕೆಳಕಂಡ ಉದ್ದೇಶವನ್ನು ಹೊಂದಿದೆ. ಮೂರು ಪೋಷಕ ಶಿಶು ಪರಿಕಲ್ಪನೆ ಈ ಕೆಳಕಂಡ ಉದ್ದೇಶವನ್ನು ಹೊಂದಿದೆ. ಉದ್ದೇಶಗಳ ಮಹತ್ವದಲ್ಲಿ ಏನೋ ಆನ್ಸರ್ಸ್ ನೋಡ್ರಿ. ತಾಯಿಯ ಮೈಟೊಕೊಂಡ್ರಿಯಾ ಡಿ ಎನ್ ಎ ಸಮಸ್ಯೆಯಿಂದ ಬರಬಹುದಾದ ರೋಗ ತಡೆಗಟ್ಟಲು. ಬಿ, ನ್ಯೂಕ್ಲಿಯರ್ ಡಿ ಎನ್ ಎ ಸಮಸ್ಯೆಯಿಂದ ಬರಬಹುದಾದ ರೋಗ ತಡೆಗಟ್ಟಲು. ಸಿ, ತಂದೆಯಿಂದ ಮಗುವಿಗೆ ಬರಬಹುದಾದ ರೋಗ ತಡೆಗಟ್ಟಲು. ಮೇಲಿನ ಯಾವುದು ಅಲ್ಲ ಉತ್ತರ. ನಾನು ಈಗಾಗಲೇ ಹೇಳಿದಂತೆ ತಾಯಿಯ ಮೈಟೊಕೊಂಡ್ರಿಯಾ ಡಿ ಎನ್ ಎ ಸಮಸ್ಯೆಯಿಂದ ಬರಬಹುದಾದ ರೋಗ ತಡೆಗಟ್ಟಲು ಏನ್ ಮಾಡ್ತಾರೆ? ಈ 3-parent baby ಕಾನ್ಸೆಪ್ಟ್ ನ ಮಾಡಲಾಗ್ತದೆ. ಸೊ ಉತ್ತರ ಎ. ನೆನಪಿರ್ಲಿ, ತಾಯಿಯ ಮೈಟೊಕೊಂಡ್ರಿಯಾ ಡಿ ಎನ್ ಎ ಸಮಸ್ಯೆಯಿಂದ ಬರಬಹುದಾದ ರೋಗ ತಡೆಗಟ್ಟಲು ಆ ಮೈಟೊಕೊಂಡ್ರಿಯನ್ನ ರಿಪ್ಲೇಸ್ ಮಾಡಲಾಗ್ತದೆ. ಹೀಗಾಗಿ ಇದನ್ನು ಮೈಟೊಕೊಂಡ್ರಿಯಾ ರಿಪ್ಲೇಸ್ಮೆಂಟ್ ಥೆರಪಿ ಅಂತಲೂ ಸಹಿತ ಕರೆಯಲಾಗ್ತದೆ. ಮುಂದಿನ ಪ್ರಶ್ನೆ. ಮೂರು ಪೋಷಕ ಶಿಶುಗಳಿಗೆ 3-parent baby ಇದಕ್ಕೆ ಅವಕಾಶ ನೀಡಿದ ಮೊದಲ ದೇಶ ಯಾವುದು? ಇದು KSRP PSI 2020 ಕೇಳಿದ್ರು ಈ ಪ್ರಶ್ನೆ. 3-parent baby ಬಗ್ಗೆ ಮೂರು ಪೋಷಕ ಶಿಶುಗಳಿಗೆ ಅವಕಾಶ ನೀಡಿದ ವಿಶ್ವದ ಮೊದಲ ದೇಶ ಯಾವುದು? ಎ USA, ಬಿ ಜಪಾನ್, ಸಿ UK, ಡಿ ಭಾರತ. ಉತ್ತರ ಸಿ UK. UKದಲ್ಲಿ ಮೊಟ್ಟ ಮೊದಲ, ತದನಂತರ ಅನೇಕ ದೇಶಗಳಲ್ಲಿ ನೀಡಿರ್ಬೋದು, ಆದರೆ ಮೊದಲು ನೀಡಿದ ದೇಶ UK. ನಾನು ಈಗಾಗಲೇ ಹೇಳ್ತಾ ಇದ್ದೇನೆ, ಈ ಮೂರು ಪೋಷಕ ಶಿಶುಗೆ ಇನ್ನೂ ಚಾಲೆಂಜಸ್ ತುಂಬಾ ಇದೆ. ಎಲ್ಲ ರಾಷ್ಟ್ರಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಮುಂದೆ ಇದನ್ನ ಈ ಬಾರಿ ಯು ಪಿ ಎಸ್ ಸಿಯಲ್ಲಿ ಕೇಳಿದ್ರೆ, ಇನ್ ಕಾಂಟೆಕ್ಸ್ಟ್ ಆಫ್ ರೀಸೆಂಟ್ ಅಡ್ವಾನ್ಸಸ್ ಇನ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಐ ರಿಪೀಟ್, ಇನ್ ದ ಕಾಂಟೆಕ್ಸ್ಟ್ ಆಫ್ ರೀಸೆಂಟ್ ಅಡ್ವಾನ್ಸಸ್ ಇನ್ ಹ್ಯೂಮನ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಈಸ್ ಯೂಸ್ಡ್ ಫಾರ್. ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ನಾನು ಈಗಾಗಲೇ ಹೇಳಿದೆ, ಇದರ ಸಲುವಾಗಿ ಆನ್ಸರ್ ಡಿ ಆಗ್ತದೆ. ಪ್ರಿವೆನ್ಷನ್ ಆಫ್ ಮೈಟೊಕಾಂಡ್ರಿಯಲ್ ಡಿಸೀಸಸ್ ಇನ್ ದಿ ಆಫ್ಸ್ಪ್ರಿಂಗ್. ಇದೇನಂದ್ರೆ ಈ 3-parent baby ಇಸ್ ನಥಿಂಗ್ ಬಟ್ ದ ರೀಸೆಂಟ್ ಅಡ್ವಾನ್ಸ್ಮೆಂಟ್. ಇದು ಅದರಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿಯಲ್ಲಿ ಇದೊಂದು ಅಡ್ವಾನ್ಸ್ಮೆಂಟ್, ಇದೊಂದು ಡೆವಲಪ್ಮೆಂಟ್. ಎದರ ಸಲುವಾಗಿ? ಎದರ ಸಲುವಾಗಿ ಅಂದ್ರೆ ಮೈಟೊಕೊಂಡ್ರಿಯಾ ಡಿಸೀಸ್ ಅನ್ನ ತಡಿಲಿಕ್ಕೆ. ಗೊತ್ತಾಯ್ತಾ ಸ್ನೇಹಿತರೆ? ಈ ಮೂರು ಪೋಷಕ ಶಿಶುವಿನ ಬಗ್ಗೆ ನಾವು ತಿಳಿದುಕೊಳ್ಳಿ. ನಾವು ಇಂತಹ ನೂರಾರು ಟಾಪ್ ಪ್ರಯಾರಿಟಿ ಟಾಪಿಕ್ ಗಳನ್ನ ಹಾಕ್ತೇವೆ. PSI, KS, ಗ್ರೂಪ್ ಸಿ ಪರೀಕ್ಷೆ, FDA, SD ಎಲ್ಲ ಪರೀಕ್ಷೆಗಳಿಗೂ ಸಹಿತ ಇವು ಅತ್ಯಂತ ಉಪಯುಕ್ತವಾಗಲಿವೆ. ಶರಣು ಶರಣಾರ್ಥಿಗಳು.